ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ನ. ಏನ್ ಗುರು ಮ್ಯಾಟ್ರು ಅಂತಂದ್ರೆ, ಮ್ಯಾಟ್ರ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಕ್ರಿಕೆಟ್ ಜಗತ್ತಿಗೆ ಒಂಥರ ಸ್ತಬ್ಧ ಆಗೋಗ್ಬಿಟ್ಟಿದೆ, ಯಾರು ನಂಬಕ್ಕೆ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ನಂಬಕ್ಕೆ ಆಗಲಿಲ್ಲ. ನಾನು ಇವಾಗ ತಾನೇ ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ಡೇದು ಪೋಸ್ಟ್ ಡೇ ಅನಾಲಿಸಿಸ್ ಮಾಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಮ್ಮ ಹುಡುಗರು ಆಗ್ತಾ ಇದ್ರೆ ನನಗೆ ನಿಜವಾಗ್ಲೂ ಸುಳ್ಳು ಹೇಳ್ತಾರ. ಆದರೆ ಮುಂಚೆ ಎಲ್ಲ ಯಾರು ಸತ್ತವರು ಯಾರು ಸತ್ತದ್ರು ಅಂತ ಎಲ್ಲ ಬೇಜಾನ್ ಫೇಕ್ ನ್ಯೂಸ್ಗಳೆಲ್ಲ ಹಾಕೋರು ಕಮೆಂಟಲ್ಲಿ. ನಾನು ಫೇಕ್ ಇರ್ಬೋದು ಬಿಡುಗುರು ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಹಂಗೆ ಸ್ವಲ್ಪ ಅಪ್ಡೇಟ್ಸ್ ನೋಡೋಣ ಅಂತ ತೆಗೆದೆ. ಅವಾಗ ಸಡನ್ ಆಗಿ ನನಗೂ ಕೂಡ ಫ್ಲ್ಯಾಶ್ ಆಗಿದ್ದು, ನಮ್ಮ ಹುಡುಗ ಯಾರೋ ನಿಜ ಹಾಕೋಣ ಅಂದರೆ ಗೊತ್ತೇ ಆಗೋದಿಲ್ಲ ಗುರು. ನೀವು ನಿಜ ಹಾಕೋದ್ರು ಗೊತ್ತಾಗಲ್ಲ, ನನಗೆ ಸುಳ್ಳು ಹಾಕೋದ್ರು ಗೊತ್ತಾಗೋದಿಲ್ಲ, ನನ್ನ ಚಕ್ಕೆ ಮಾಡೋಕೆ ಹೋಗೋದಿಲ್ಲ, ಸುಳ್ಳು ಹಾಕಿ 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 ಅಭ್ಯಾಸ ಆಗೋಗ್ಬಿಟ್ಟೈತೆ. ಇದು ನನಗೆ ಪಕ್ಕ ಇದನ್ನ ಈ ವಿಷಯ ನೋಡಿದಾಗ ನನಗೆ ಇದು ಫೇಕ್ ನ್ಯೂಸ್ ಅಂತಲೇ ಅನಿಸಿದೆ. ಆಮೇಲೆ ಎಲ್ಲ ಕ್ರಿಕೆಟರ್ಸೂ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸಂತಾಪ ಸೂಚಿಸೋಕ್ಕೆ. ಟ್ವಿಟ್ಟರಲ್ಲೆಲ್ಲ ಆಗ್ತಾ ಇದ್ದಾರೆ ಎಲ್ಲ ಕ್ರಿಕೆಟರ್ಸು. ವೀರೇಂದ್ರ ಸೆಹ್ವಾಗ್ ಅವ್ರು ಹಾಕಿರೋದನ್ನ ನೋಡಿದೆ, ಅವಾಗ ಕನ್ಫರ್ಮ್ ಆಯಿತು. ಸೊ ಇವರು ಹೋಗ್ಬಿಟ್ಟಿದ್ದಾರೆ ಅಂತ. ಶೈನ್ ವಾರ್ನ್ ಅವರು ಯಾರು ಹೋಗಿರೋದು ಅಂತಲೇ ಕರೆಕ್ಟಾಗಿ ಹೇಳಿಲ್ಲ. ಶೈನ್ ವಾರ್ನ್ ಅವರು 52 ವಯಸ್ಸಲ್ಲಿ. ಸೊ ಇವ್ರನ್ನ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಹುಟ್ಟಿರೋ ಅಂದರೆ ಇವಾಗ ಯಂಗ್ಸ್ಟರ್ಸ್ಗಳೆಲ್ಲ ನೋಡಿರೋದಿಲ್ಲ. ಸೊ ಪ್ರಾಬಬ್ಲಿ ನಮ್ಮ ಕಾಲದಲ್ಲಿ ಅಂದರೆ ನಾನು ಕೂಡ ಅಷ್ಟೊಂದು ನೋಡಿಲ್ಲ ಇವರು ಆಡಿರೋದನ್ನ. ಅಂದರೆ ರಾಜಸ್ಥಾನ್ ರಾಯಲ್ಸ್ಗೆ ಇವರು ಫಸ್ಟ್ ಇಯರೇನೇ ಕಪ್ ಗೆಲ್ಸ್ಕೊಂಡು ಕೊಟ್ಟರು ಆಸೆ ಕ್ಯಾಪ್ಟನ್ ಆಡಿ. ಸೊ ಅದನ್ನು ನೋಡಿರೋದು ಸ್ವಲ್ಪ ಜ್ಞಾಪಕ ಅಷ್ಟೇ. ಸೊ ಇವ್ರು ಆಡಿರೋದನ್ನ ನೋಡಿಲ್ಲ. ಬಟ್ ಇವರ ಕೋಚಿಂಗು ಮತ್ತು ಇವರ ಟ್ಯಾಲೆಂಟು, ಇವರ ಸ್ಕಿಲ್ಲು ಮತ್ತು ಗೇಮ್ನ ಅನಲೈಸ್ ಮಾಡ್ತಿದ್ರಲ್ಲ, ಆ ಒಂದು ಸ್ಕಿಲ್ಲು ಯಾರಿಗೂ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇದೊಂದು ಬ್ರೇಕಿಂಗ್ ಶಾಕಿಂಗ್ ಅಪ್ಡೇಟು. ಬಹುಶಃ ಇವಾಗಲೇ ಗೊತ್ತಾಗಿದ್ದು, ಇನ್ನೂ ಎಲ್ಲ 12 ಮಿನಿಟ್ಸು 10 ಮಿನಿಟ್ಸು ಅಂತ ಬರ್ತಾ ಇದೆ. ಯಾರಿಗೂ ಗೊತ್ತಾಗಿರೋದಿಲ್ಲ ಇನ್ನೂ ವಿಷಯ. ಎಲ್ಲ ಶಾಕ್ ಆಗಿಬಿಟ್ಟಿರ್ತಾರೆ. ಸೊ ಶೈನ್ ವಾರ್ನ್ ಅಂದರೆ ಫುಲ್ಲು ಎಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ. ಯಾರು ನಂಬ್ತಾನೇ ಇಲ್ಲ ಆಯಿತಾ, ಎಲ್ಲ ಫೇಕ್ ನ್ಯೂಸ್ ಇರ್ಬೋದು ಬಿಡುಗುರು ಅಂತ. ಅಫಿಷಿಯಲ್ ಕನ್ಫರ್ಮೇಷನ್ ಎಲ್ಲ ಕ್ರಿಕೆಟರ್ಸ್ ಅವರು ಇವರು ಎಲ್ಲ ಹಾಕ್ದಾಗಲೇ ಕರೆಕ್ಟಾಗಿ ಗೊತ್ತಾಗಿದ್ದು. ಬೇಜಾನ್ ಆರ್ಟಿಕಲ್ಸ್ಗಳು ಬಂದಿದ್ದಾವೆ, ಯಾವುದು ನಂಬೇಕಾ ನಂಬಾರ್ದಾ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಎಲ್ಲ ಕ್ರಿಕೆಟರ್ಸ್ ಎಲ್ಲ ಹಾಕ್ದಾಗಲೇ ಗೊತ್ತಾಗಿದ್ದು. ಇವಾಗೆಲ್ಲ ಬೇಜಾನ್ ಜನ ಕ್ರಿಕೆಟರ್ಸ್ಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆಬ್ವಿಯಸ್ಲಿ ಒಂಥರ ದಾದಾ ಪ್ಲೇಯರ್ ಥರ ಮೆರೆದವ್ರು ಇವರು. ಸೊ 52 ವಯಸ್ಸಲ್ಲಿ ಅಂದರೆ ಇವಾಗ ಬಂದಿರೋ ರಿಪೋರ್ಟ್ ಪ್ರಕಾರ ಏನು ಅಂತಂದರೆ, ಸೊ ಮೇಲ್ನೋಟಕ್ಕೆ ಹಾರ್ಟ್ ಅಟ್ಯಾಕ್ ಥರ ಕಾಣಿಸ್ತಾ ಇದೆ ಅಂತೆ. ಸೊ ಇನ್ನೂ ಇನ್ಡೆಪ್ತ್ ಆಗಿ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ. ಸೊ ರಿಪೋರ್ಟ್ಸು 52 ಅವರಿಗೆ ಇವಾಗ ಏಜು. ಸೊ 52 ಏಜಲ್ಲಿ ತೀರ್ಕೊಂಡಿದ್ದಾರೆ ಅಂತಂದರೆ ಸೊ ಬೇಜಾರಾಗಿ ಆಗುತ್ತೆ ಆಬ್ವಿಯಸ್ಲಿ. ಸೊ ಏನು ಮಾಡೋಕ್ಕೆ ಆಗೋದಿಲ್ಲ ಅಂತಂದರೂ ಕೂಡ, ಸೊ ಮೂವ್ ಆನ್ ಆಗಬೇಕು ಅಂತಂದರೂ ಕೂಡ ಕ್ರಿಕೆಟರ್ಸ್ಗೆ, ಆಸ್ ಎ ಕ್ರಿಕೆಟ್ ಫ್ಯಾನ್ಸ್ಗೆ, ಸೊ ಇವರ ಬೌಲಿಂಗ್ನ ನೋಡಿದ್ದವ್ರಿಗೆ, ಸೊ ಅಂದರೆ ಹಳೆ ಕಾಲದವರು ಅಂತ ಹೇಳೋಕ್ಕಾಗೋದಿಲ್ಲ. ಇವರು ಒಂಥರ ಮಿಡ್ಡಲ್ಲಿ ಅಂತ ಹೇಳ್ಬೋದು. ನಾವು ನೋಡಿದ್ದೀವಿ ರಾಜಸ್ಥಾನ್ ರಾಯಲ್ಸ್ಗೆ ಆಡಿರೋದು, ಮತ್ತು ಕೋಚ್ ಆಗಿ ಕೂಡ ಇದ್ದಿದ್ದು. ಪ್ರಪಂಚ ಕಂಡಂಥ ಶ್ರೇಷ್ಠ ಬೌಲರ್, ಶ್ರೇಷ್ಠ ಕ್ರಿಕೆಟರ್ಗಳ ಲಿಸ್ಟಲ್ಲಿ ಸೇರ್ಕೊತಾರೆ ಇವರು. ಸೊ ಹೌದು, ಇವರು ನಮ್ಮ ಏಜ್ ಕ್ಯಾಟಗರಿಲಿ ಇಲ್ಲದೆ ಇರ್ಬೋದು. ಅಂದರೆ ನಾವು ಇವ್ರ ಆಟಗಳನ್ನ ಜಾಸ್ತಿ ನೋಡಿಲ್ಲ ಅಂತ ಅಂದರೂ ಕೂಡ, ಸೊ ನಮಗೂ ಕೂಡ ಬೇಜಾರಾಗೇ ಆಗುತ್ತೆ. ಆಬ್ವಿಯಸ್ಲಿ 52 ಏಜ್ ಸಾಯಂಥ ವಯಸ್ ಅಲ್ಲ, ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕಿಂತ ನಮ್ಮ ಅಪ್ಪು ಬಾಸ್ದು ಜಾಸ್ತಿ ನೆನಪಾಗುತ್ತೆ ನನಗೆ. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಇವ್ರು ತೀರ್ಕೊಂಡಿದ್ದಾಗ ಇವ್ರ ಬಗ್ಗೆ ಮಾತಾಡೋದು ಇನ್ನೂ ಬೇಜಾರಾಗುತ್ತೆ. ಬೇಡ ಅದೆಲ್ಲ. ಸೊ ರೆಕಾರ್ಡ್ಸ್ನ ತೊಗೊಂಬಂದ್ಬಿಟ್ಟು ನಿಮಗೆಲ್ಲ ಬೇಜಾರು ಮಾಡೋದಿಲ್ಲ. ಇವಾಗ ರೆಕಾರ್ಡ್ಸ್ ಎಲ್ಲ ಏನು ಗುರು, ಇವರೇ ಎಲ್ಲ ರೆಕಾರ್ಡ್ಸ್ ಇಟ್ಕೊಂಡು ಏನು ಗುರು ಮಾಡೋದು. ಬಟ್ ಅಲ್ಟಿಮೇಟ್ ಪ್ಲೇಯರು ಮಾತ್ರ ಚಿಂದಿ ಪ್ಲೇಯರು. ಸೊ ಇವ್ರ ಬಗ್ಗೆ ಮಾತಾಡೋದಕ್ಕೆ ಏನೂ ಇಲ್ಲ ಗುರು, ಜಾಸ್ತಿ ನಾನು ಜಾಸ್ತಿ ಮಾತಾಡೋಕ್ಕೆ ಆಗೋದಿಲ್ಲ ಇವ್ರ ಬಗ್ಗೆ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಲೈಫ್ ಅಷ್ಟು ಮೂವ್ ಆನ್ ಅಂತ ಸುಮ್ಮನೆ ಆಗಬೇಕು. ಸುಮ್ಮನೆ ಆಗಬೇಕು ಅಂತಂದರೆ, ಸೊ ಅವರ ಫ್ಯಾಮಿಲಿಗೆ, ಸೊ ಅವ್ರ ಜೊತೆ ಆಡಿದವ್ರಿಗೆ ಎಲ್ಲ ಫೀಲ್ ಜಾಸ್ತಿ ಇರುತ್ತೆ. ಸೊ ಇಂಡಿಯನ್ ಪ್ಲೇಯರ್ಸ್, ಅವರು ಆಸ್ಟ್ರೇಲಿಯನ್ ಪ್ಲೇಯರ್ ಆದರೂ ಕೂಡ ಇಂಡಿಯನ್ಸು ಸಿಕ್ಕಾಪಡೆ ಸಂತಪ್ಪ ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಅವ್ರ ಜೊತೆ ಆಡಿರೋದು, ಸೊ ಅವ್ರಿಗೆ ಮಾತ್ರ ಗೊತ್ತಿರ್ತೈತೆ. ಸೊ ಏನೋ ಮಾಡೋಕ್ಕಾಗೋದಿಲ್ಲ ಗುರು, ನಮ್ಮಂಥವ್ರಿಗೆಲ್ಲ ಏನೂ ಗೊತ್ತಾಗೋದಿಲ್ಲ. ಸೊ ನಾವು ಸುಮ್ಮನೆ ನಿಮಗೆ ನ್ಯೂಸ್ ಹೇಳ್ಬೋದಷ್ಟೇ. ಬಹುಶಃ ಇವಾಗಿನ ಹುಡುಗರಿಗೆ ಗೊತ್ತಿರಲ್ಲ ಅಂತ ಅನ್ಕೊಂತೀನಿ. ಶೈನ್ ವಾರ್ನ್ ಅಂದರೆ ಯಾರು ಅಂತ ಅಂದರೆ, ಇಂಡೆಪ್ತ್ ಆಗಿ ಕ್ರಿಕೆಟ್ ಬಗ್ಗೆ ತಿಳ್ಕೊಂಡಿದ್ದೀರ ಇವಾಗಿನ ಹುಡುಗರು ಅಂದರೆ ಪಕ್ಕ ಇವ್ರ ಬಗ್ಗೆ ಗೊತ್ತೇ ಗೊತ್ತಿರುತ್ತೆ. ಇವ್ರು ಯಾವುದೇ ಕಾಲದಲ್ಲಿ ಆಡಿರ್ಬೋದು, ಸೊ ಇವ್ರ ಬಗ್ಗೆ ಗೊತ್ತೇ ಇರುತ್ತೈತೆ. ಪ್ರಪಂಚ ಕಂಡಂಥ ಶ್ರೇಷ್ಠ ಕ್ರಿಕೆಟರ್, ಸ್ಪಿನ್ನರ್ ಅಂತ ಅಲ್ಲಿ ಹೇಳ್ತಿಲ್ಲ ನಾನು, ಶ್ರೇಷ್ಠ ಕ್ರಿಕೆಟರ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಏನೂ ಮಾಡೋಕ್ಕಾಗೋದಿಲ್ಲ ಮಮ್ಮ, ಅಷ್ಟೇ ಲೈಫ್ ಅಷ್ಟು ಮೂವ್ ಆನ್ ಅಂತ ಹೇಳ್ಬೋದಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಚಿಯರ್ಸ್, ಬಾಯ್.